ಇಲ್ಲಿ ರಾಜ್ಕುಮಾರ ಒನ್ನಪ್ಪ ನೀನ ಅಯ್ಯೋ ನನ್ನ ಬಂಗಾರ ಕಳಲ್ಲ ಯಪ್ಪ ನೀನ ಬಂಗಾರ ಗಟ್ಟಿ ಗಿರ್ಜಾ ಸೀಮ ನನ್ನ ಹಂಗದ ನೋಡ್ಲಿ ಮಾನ್ಸ ಏನ್ ಮಾಡತ್ತಿದ್ಲ ಈ ಟೈಮ್ ಪಾಪ ನಾನ್ ನೋಡ್ಕೋಬೇಕಿನ್ನ ಅಂತ ಪಾಪ ಅದ ಅಲ್ಲಿ ಮಾಡಿ ಕೊಟ್ಟಿ ನಿಮ್ ಕಡೆ ಕಳ್ಸಾಕತ್ತಿತ್ತನ ಇರ್ಲಿ ಬಿಡು ಏನ್ ಮಾಡಕಾಕಿತ್ತಿ ಏನ್ ಬೇಕಂತ ಮಾಡ್ಕೊಂಡಿದ್ದ ಇವತ್ ಸಂಜೆ ಏನೋ ಡಿಸ್ಟರ್ಬ್ ಮಾಡ್ತೀನಿ ಅಂದಾರ ಚಲಾತಪ್ಪ ಯಪ್ಪ ಅವ ಮಾನ್ಸ ನೀ ಬಂದಿನ ಚಲಾತ್ ಬಿಡವಾ ಹ್ಮ್ ಬಿ ಏನ್ ಮಾಡತ್ತ ನಮ್ ತಮ್ಮ

ಅಂದ್ರೆ ಏನಾಯ್ತು ನಿನ್ನೆ ಪ್ರೇಮಿ ನನ್ ಕೂಡ ಜಗಳ ತೆಗೆದು ಬಿಟ್ಟಿತ್ತು ಅದನ್ನ ಸರಿಯಾಗ ನಮ್ಮ ದರಿಲಿ ಆ ಜಗಳ ತೆಗೆದಿತ್ತ ಅದ್ರ ಕೂಡ ಮಾತಾಡಕತ್ತಿದ್ನಿ ಆಮೇಲೆ ಹಿಂಗಾಗೈತೆ ಅಂತ ಸುದ್ದಿ ಬಂತ ಅವಾಗ ಹೌದ ನಮ್ಮ ಅಂಗ್ರ ಹೋಗುನ್ ಅಂತಂದ್ರೆ ಬಂದೆ ಮತ್ತಿಟ್ಟಾಗ ಅಕ್ಕಿದ್ ನೀನ್ ಕೂಡ ಜಗಳ ತೆಗ್ದಾಳ ನನ್ನ ಮನಿಗೆ ನನ್ನ ಸಸಿ ತಂಗಿ ಬಂದಿಲ್ಲನ ಅದೊಂದು ಯಾವ ಊರ್ ನಂದ್ ಅದೊಂದು ಜೋಡಿಸ್ಕೊಂಡ್ ಬಂದ್ಬಿಟ್ಟತಿ ಆ ಹುಡುಗಿ ಆದ್ ಕೈಯ ಮೈಯ ಕಥ ಮುಚ್ಚ ಅಂತೇನೆ ಮಾತಾಡ್ಯಾವ ಅದ್ ಪ್ರೇಮಿ ಮಗ ಏನ ಮಾತಾಡಿದ್ನ ಅಂತ ವಾಕ್ಯ ಕೂಟ ಆ ನನ್ನ ಮಗ ನನ್ ಮಗನ್ ಮಾತಾಡ್ಸಿದ್ಲಕ್ಕಿ ಅಂದ್ರೆ ನಿನಗಾದ್ಗತಿ ನಮಗ ಆಗ್ಬೇಕನ್ನ ಬೇಸ ಆಗುವಂತ ಕಾಂತತಿ ನಿನಗ ಅದಕ್ಕ ತಂದಿಟ್ಕೊಂಡಿ

ಅಯ್ಯೋ ನಿನ್ನೆ ನಮ್ಮ ಅತ್ತಿಯರಿ ಅಂದ್ರೆ ಎಷ್ಟು ಖುಷಿ ಅಂದಿ ಅಯ್ಯೋ ಗಂಡು ಮೊಮ್ಮಗನ್ ಕಂಡ್ಲಾ ಚಲೋ ಬಿಡುವ ಇಪ್ಪತ್ತು ಸಲ ಅಂದಿದ್ಲ ನಿದ್ರಿಗೆ ನಮ್ಮ ಗಿರ್ಜಿ ಒಂದೇ ಹೆಣ್ಣಿಗೆ ಕಲ್ಲಾಗಿದ್ಲ ಒಂದು ಗಂಡು ಮೊಮ್ಮಗನ ಅಂತ ಅಂತೇಳಿ ಇಪ್ಪತ್ತು ಸಲ ಕೊಟ್ಲ ಒಂದು ಗಂಡು ಮೊಮ್ಮಗೆ ಆಗ್ಲಿಲ್ಲ ಅಂತೇಳಿ ಮುದುಕಿ ಜಗ್ ಬೇಜಾರ್ ಮಾಡ್ಕೊಂಡಿದ್ಲವಾ ಕಡಿಗಿ ಒಟ್ ಒಂದು ಗಂಡು ಮೊಮ್ಮಗನ್ ಕಂಡ್ಲಲ್ಲ ಅಂತೇಳಿ ನಮ್ಮ ಅತ್ತಿಗೆ ಖುಷಿ ಖುಷಿಯಾಗಿತ್ತು ಹೌದಾ ಶಂತಕ ಅತ್ತೆ ಮನ್ಸಿಗೆ ಹಿಂಗೆ ಒಂದಿತ್ತಾ ಒಳಗಿರ್ತಿ ಹೇಳಕ್ ಆಗುದಿಲ್ಲ ಈಗಿನ ಗಂಡ ಎಣ್ಣ ಯಾವ್ದವ ಒಂದ್ ಬಿಡ ಅಂತರ ಆಗಿನ ಹೆಂಗಂದ್ರ ಈ ಗಂಡ್ರೆ ಅವ್ರ ಕಂಡು ಲೆಕ್ಕಿದ್ರು ಹೋಗ್ ಹೊರಡ ಆತಲ್ಲ ಏನ್ ಗಂಡ್ ಮಕ್ಳು ಏನ್ ಹೆಣ್ಮಕ್ಳು ಬಿಡಾಶ ಅಂತ ನಾವ್ ಬೆಳಸುದ್ರಾಗ ಐತಿ ಗಂಡ್ ಮಕ್ಕಳಾದ್ರು ನೋಡ್ತಾರ ನೋಡಂಗಿಲ್ಲ ಅಂತಲ್ಲ ಹೆಣ್ಮಕ್ಳಾದ್ರು ನೋಡಂಗಿಲ್ಲ ಅಂತಲ್ಲ ಏನ್ ಹಣೆ ಬರ್ರಿ ಆಗಾರ ಆತಿಯವ್ರಿ ಬರ್ತೀನಿ ಮಾನ್ಸಾ ಇಲ್ಲೇ ಇರ್ತದ್ರಿ ಮನಸ್ಸ ನಾ ಹೋಗ್ಬರ್ಲೆ ಹುಷಾರಿ ಬಸ್ ಸಿಗೋದು ಹೋಗಿ ತ್ರಾಸ್ ತೋಬೇಡ ಹತ್ತಿರ್ತಾರ ಒಂದ್ ಅಳತಿ ದುಃಖಿ ಆಡ್ತಿರ್ತಾರ ಬಸ್ನೇ ಹೋಗ್ಬೇಡ ನೀನು ಹೋಗಾಕ ಆತು ಹೋಗು ಇಲ್ಕಂದ್ ಸಂಜೆ ನಾನ ಬಂದ್ ಕರ್ಕೊಂಡು ಹೋಗ್ತೇನೆ ಅಂತ ಏನ್ ಇಲ್ಲೇ ಇರ್ತೀಯ ಬಸ್ ನೀ ಏನ್ ತ್ರಾಸ್ ತೋಬೇಡ ಹಿಂದೆ ಮುಂದೆ ನಾನು ಪಾರಕ ಸೇರಿ ಏನ ಆಕಿನ್ ಎಷ್ಟು ಹುಷಾರಿ ಕರ್ಕೊಂಡು ನೋಡ್ತಿರ್ಬೇಕಾರ ನೀವ್ ಒಟ್ಟಾಕಿ ಏನ್ ತ್ರಾಸ್ ಆಗ್ಲಾರ್ದಂಗ ಆಟೋಕ್ ಹೋದ್ರು ಹೋದ್ವಿ ನಾವ್ ಹೇಳಕ್ ಆಗುದಿಲ್ಲ ನಾವ್ ಕರ್ಕೊಂಡು ನೀ ತಿಳಿ ಕಟ್ಸ್ಕೊಬೇಡ ಆತು ಹಂಗ ಶಾಂತ ದೊಡವ ಬರ್ಲೇ ಬೇನಾ ಬರ್ತೇನ್ರಿ ಸಿದ್ರಮಣ್ಣ ಸಿದ್ರಮಣ್ಣ ಅಲ್ಲ ಸಕರ್ತಿ ನೀವ್ ಯಾಕೆ ನನಗೆ ಅಣ್ಣ ಅಂತೀರಿ ಇಲ್ರಿ ಬಿಡ್ರಿ ವಯಸ್ಸಿನಾಗ ದೊಡ್ಡವ್ರ ಅಣ್ಣ ಅನ್ಲಾರದಿ ನನ್ ಬಕ್ ಎಷ್ಟಾದ್ರು ನಾನು ನಿಮ್ಮ ನಿಮ್ಮನಿ ಕೆಲಸ ಕೆಲಸ ಆಮ್ಯಾಗ ಮೊದಲು ವಯಸ್ಸಿನಾಗ ದೊಡ್ಡವ ಮನುಷ್ಯ ನೀನು ನಮ್ಮಂಗ ಅದ್ ಹೋಗ್ಲಿ ಅಂದಂಗೆ ನಿಮ್ ಮಗಳು ಬರ್ತೇನೆ ಬರಲೇ ಇಲ್ಲಲ್ಲ ನಾನು ಅಕ್ಕಿಗೆ ಅಂತೇಳಿ ಒಂದು ಎರಡು ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೆ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಮತ್ತೆ ಈಗ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮೈ ತುಂಬಾ ಅರ್ಬಿ ಹಾಕೊಂಡ್ರೆ ಚಂದ ಏನು ಯಾಕಂದ್ರೆ ಕಾಲ್ಮನ ಬರ ಬರೀ ಇಲ್ಲ ನೋಡಪ್ಪ ಅದಕ್ಕೆ ಚಲೋ ಒಂದು ಎರಡು ಜೊತೆ ಚೂಡಿದಾರ್ ತಂಗಿದ್ದೆ ನಿಮ್ಮ ಮಗಳು ಬಂದ್ರೆ ಕೊಡೋನು ಓದು ಹುಡುಗಿ ಹಾಕೊಂತಿ ಅಂತ ಹೇಳಿ ಮಾಡಿದ್ದೆ ಏನು ಬರಲೇ ಇಲ್ಲ ಯಾವಾಗ ಬರ್ತಾಳ ಅಯ್ಯೋ ದೇವ್ರಿ ಈ ಹೆಣ್ಮಗಳು ನೋಡಿದ್ರೆ ಇಷ್ಟು ಒಳ್ಳೆ ಕೇಳ ದೇವ್ರಂತ ಹೆಣ್ಮಗಳು ಗಂಡ ನೋಡಿದ್ರೆ ಪಾಪ ಇಷ್ಟ ಮೇಗ ಕಂಡು ಹಾಕ್ಯನ

ಆಮ್ಯಾಗ ಇವತ್ತಿ ಉಂಡಿನೂ ಕಲಿಗೆ ಆ ಉಳ್ವಿ ಇವತ್ತಿ ತುಂಬ ಯಾಕಂದ್ರೆ ಇಲ್ಲಿ ಇವತ್ತಿ ಅಷ್ಟು ಸರಿ ಬರಂಗಲ್ಲ ಉಳುವ್ಯಾನು ಇವತ್ತಿ ಆದರೆ ಒಳ್ಳೆ ಆಮೇಲೆ ಕೊಟ್ಟೂರಿ ಇವತ್ತಿ ಒಳ್ಳೆ ಉಳುವ್ಯಾನು ಇವತ್ತಿ ಏನಕ್ಕೆ ಅಂದ್ರೆ ಸಗಣಿ ಸುಟ್ಟು ಮಾಡ್ತಾರಲ್ಲ ಚಲೋ ಇರ್ತಾವ ಇವತ್ತಿ ಅವ್ನು ತೊಗೊಂಬಾರಪ್ಪ ಆಮ್ಯಾಗ ಏನೂ ಹೇಳ್ಬೇಕಂದೆ ಮತ್ತು ಹಾಂ ಅವು ದೇವ್ರ ಸಾಮಾನೆಲ್ಲ ತಿಕ್ಕಾಕ ಪೀತಾಂಬರಿ ಪುಡಿ ಆಗೈತಿ ಆ ಪೀತಾಂಬರಿ ಪುಡಿ ಒಂದು ಒಂದು ಹತ್ತು ಹದಿನೈದು ನಿಂಬೆಹಣ್ಣು ಆಮ್ಯಾಗ ಒಂದು ಹಾಲು ತಿಕ್ಕು ಬ್ರೆಷ್ ಚಲೋದು ಒಂದು ಹಲ್ಪುಡಿ ಹಾಲು ಪುಡಿ ಹ್ಞೂ ಇವೆಲ್ಲ ಇ ಉಳ್ದಾವ ಮತ್ತೆ ನನಗೆ ಹಬ್ಬದ ಖಾಲಿ ಆಯ್ತು ಅಂದ್ರ ದೇವ್ರದ ನಡ್ತಿ ಕಾಕ ನನಗೆ ಅವ ಆಗುದಿಲ್ಲಪ್ಪ ಅದಕ್ಕೆ ಏನು ಇವೆಲ್ಲ ಒಂಚೂರು ತಂದು ಕಟ್ಬ್ಯಾಡ ನಾ ನಂಗೆ ಆಮೇಲೆ ಸಂಜಿಕ ಹ್ಞೂ ತಂದ್ಕೊಡ್ತೀನಿ ರೀ ಮಾರ ತಂದುಕೊಡ್ತೀನಿ ಸಂಜಿಕ ಈ ಗೌಡರು ಸ್ವಲ್ಪ ಕಾಯಿಸಲಿ ಕೆಲಸ ಹೇಳಾರಿ ಇವ್ನು ಮುಗಿಸಿ ಸಂಜಿಕೆ ನಾ ನಿಮ್ಗೆಲ್ಲ ತಂದು ಕೊಟ್ಟು ಹೋಕ್ಕೇನ್ವ ರೀ ಹಾನಪ್ಪ ಊಟ ಮಾಡಿದನು ಇಲ್ಲ ಹಾ ಇನ್ನು ಇಲ್ಲ ಕಟ್ ತಕ್ಕ ಶಳ್ಳಿ ನನ್ನ ಹೆಂಡ್ತಿ ಬುತ್ತಿನ ಉಣ್ತಾನೆ ದೇನತ್ತಿ ಅಲ್ಲ ನಾ ಕೇಳಿದಕ್ಕೇನು ಹತ್ರನು ಹೇಳಿಲ್ಲ ಅಲ್ಲ ಅದು ಮಾರೆ ಏನೋ ಜೋರು ಮಾತುಕತಿ ನಡ್ದತಿ ಅಯ್ಯೋ ದೇವರೇ ಇವಾಗ ಬಂದು ಏನು ಹೇಳಲಪ್ಪ ಏನಿಲ್ಲ ರೀ ಇವನ್ ಮಗಳು ಬರಲೇ ಇಲ್ಲಲ್ಲ ಅದಕ್ಕೆ ಯಾಕಪ್ಪ ಬಂದಿಲ್ಲನ ಒಂದೆರಡು ರೀತಿ ಚುಡಿದಾರ್ ತಂದಿದ್ದೆ ಕೊಡೋಣ ಅಂತ ಕೇಳಿದೆ ಹಾ ನಾನು ಕೇಳ್ಬೇಕಂದೆ ಏನು ನಿನ್ನ ಮಗಳು ಬಂದೇ ಇಲ್ಲನ ಸಕ್ಕರೆ ಸಕ್ಕರೆ ಅದು ನನ್ನ ಮಗಳನ್ನ ಸಣ್ಣಕ್ಕೆ ತಾಡ್ರಿ ಆಕಿ ಇದು ಓದಾಕ ತಾಡ್ರಿ ನಮ್ಮ ಅಣ್ಣನಗ ಬಹಳ ಹುಷಾರಿಲ್ಲ ರೀ ಅದಕ್ಕೆ ನಮ್ಮ ಅಣ್ಣನ ಮನೆಗೆ ಅದಾಡ್ರಿ ಸದ್ಯ ಈಗ ಆ ಬರ್ತಾಳ ಇನ್ನೊಂದು ವಾರ ಪಟ್ಬಿಟ್ಟು ಬರ್ತಾ ಓಹೋ ಹೌದಾ ಆ ತ ದೌಡ್ ತರ್ಸು ಏನು ಕೌಸಲ್ಯ ಸ್ವಲ್ಪ ಕುಡಿಯೋಕೆ ನೀರು ತುಂಬಾ ಹುನ್ರಿ ಆ ಚೆನ್ನಿಂದ ಬರಕ್ಕೆ ಕೇಳು ಬರ ಕೇಳಿ ರೀ ಹ್ಞೂ ರೀ ಸಕಾರ ಹೇಳ್ತೇನೆ ಒಂದು ನಿಮಿಷ ಒಂದು ನಿಮಿಷ ಚೆನ್ನಿಗೆ ಚೆನ್ನಿಗೇನು ಬರಕ್ಕೆ ಕೇಳಿಬಿಡ ಅಕ್ಕಿ ಗಂಡ ನನ್ನಂತೆಲ್ಲ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ನಲ್ಲ ಮಂದಿ ಪತ್ರ ಇತ್ತು ಹಾಂ ಅದ್ರ ಅವಧಿ ಮುಗ್ದೈತಿ ಏನು ಕೊಡ್ತಾಳು ಏನು ನಾನು ವಸೂಲಿ ಮಾಡ್ಬೇಕು ಕೇಳು ಏನು ಏನು ಯಾವಾಗ ಕೊಡ್ತೀನಿ ಅಂತಾಳೆ ಹೆಂಗೆ ಕೊಡ್ತೀನಿ ಅಂತಳ ಒಂದು ಸ್ವಲ್ಪ ನಿಂಗೆಲ್ಲ ಗೊತ್ತಲ್ಲ ಕೇಳು ಆಕಿ ಕಡೆ ಏನು ಟೈಮ್ ಬೇಕಂದ್ರೆ ಏನು ಮಾಡ್ಬೇಕು ಇಲ್ಲ ಗೊತ್ತಲ್ಲ ಹ್ಞೂ ರೀ ಸಕ್ಕರೆ ಕೇಳ್ತೀನಿ ಹಾಗೇನಾರ ಹ್ಞೂ ಅಂದ್ರೆ ನಮ್ಮ ತೋಟದ ಮನೆ ಕಡೆ ಕಳ್ಸಬಿಡ ಹ್ಞೂ ರೀ ಸೌಕರಾ ಕಳಿಸ್ತೀನಿ ಮತ್ ಅಕ್ಕಿ ಗಂಡ ಕೆಲಸ ವಹಿಸಿ ಸಿಟಿಗ್ ಕಳಸ್ಬೇಕು ಹ್ಞೂ ರೀ ಸೌಕಾರ ಕಳಿಸ್ತೀನಿ ಆದಷ್ಟು ಬೇಗ ನಿನ್ ಮಗಳ ಕರ್ಸಪ್ಪ ತಂದಾಳಂತಲ್ಲ ಚೂಡಿದಾರ್ತಾಳಂತಲ್ಲ ಹೆಂಗೆ ಹೆಂಗ ನೋಡೋಣ ಸೌಕಾರ ಸೌಕರ್ಯ ನನ್ನ ಮಗಳ ಸಣ್ಣ ಕದಾಳ್ರಿ ಆಕಿಗೆ ಮದ್ವೆ ನಿಶ್ಚಯ ಮಾಡ್ಬೇಕಂತ ಮಾಡೇನ್ರಿ ಆತ ನಾವ ಒಂದು ಗಂಡ ಹುಡುಕಿ ಬೇಕಾರ ಮದ್ವೆ ಮಾಡನಂತೆ ಏನು ಮದ್ವೆ ಮಾಡಂಗಿಲ್ಲ ಅಂತ ಯಾರ ಸಾಲ ಹಾ ಹಾ ಸಕ್ರಾಪ್ತು ಯಾವಾಗ್ರಿ ಸೌಕರ್ಯ ಈ ತಿಂಗಳ ಪಗಾರ ಹೋದ್ ತಿಂಗಳ ಪಗಾರ ಎರಡು ನೀವು ಇಟ್ಕೊಂಡಿರಿ ಅರ್ಧ ಅರ್ಧ ಕೊಟ್ಟ ಹೆಂಗಾರ ಮಾಡಿ ಮುಟ್ಟಿಸ್ಬಿಡ್ತೇನ್ರಿ ಸರಿ ಬರ್ಲ ಕೇಳು ಕೇಳ ಕಳಸ್ ಕಿರಾತಕ ಇಲ್ಲ ನನ್ ಮಗಳಿಗೆ ಮೊದಲು ಲಗ್ನ ಮಾಡಿ ಅಕ್ಕಿನ ಅತ್ತಾಗಿಂದ ತಗ ಕಳಿಸ್ಬಿಡ್ಬೇಕಪ್ಪ ದಿವ್ರೆ ಬೇಡೇ ಬೇಡ ಈ ಊರ್ ಸವಾಸ ಬೇಡ ಈ ಊರು ಅದು ಇವನ್ ಸವಾಸ ಅಂತ ಮೊದಲು ಬೇಡ ಎಲ್ಲರ ಹಾದ್ ಹೊಂಟಾಗ ಆ ಇದು ಆದ ಇದು ಯಾವ್ದದ ಬಯಕ್ ಬರುವಂತಲ್ಲ ಇವ ನನಗೆ ಹೇಳಕತ್ತ ಹಾ ಮೊನ್ನೆ ಆ ಧರ್ಮಸ್ಥಳ ಕಡೆ ಆಗಿತ್ತಲ್ಲ ಪಾಪ ಆ ಹುಡುಗಿ ಸೌಜನ್ಯ ನೋಡು ತನ್ನ ಪಾಡಿ ತಾವ ಹೊಂಟು ಹುಡುಗಿನ ಹೇಳ್ಕೊಂಡು ಹೋಗಿ ಕೊಂದ್ರು ಹಂಗಾದ್ರೆ ಏನ್ ಮಾಡ್ಲಿ ಬೇಡ ಬೇಡ ನನ್ನ ಮಗಳಲ್ಲೇ ಇರ್ಲಿ ಏನು ಅರಿ ಅಂದಂಗ ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರ್ಬೇಕ್ರಿ ಬರ್ತೀರಲ್ಲ ನನ್ ಕೊಟ್ಟೆ ನಾಳೆ ಒಂದು ಎರಡೋ ಬಡ್ಡಿ ವಸೂಲಿ ಮಾಡ್ಬೋದು ಊರಿನ ಮೇಲೆ ಹೋಗ್ಬೇಕು ನಾನು ಏನು ಅದಕ್ಕೆ ನನಗೆ ಬರಕ್ಕಾಗೋದಿಲ್ಲ ಕೌಸಲ್ಯ ಅರ್ಥ ಮಾಡ್ಕೊ ನೀವತ್ರ ಹೋಗಿ ಬರಪ್ಪ ನಾ ಏನು ಬೇಡ ಅನ್ನೋದಿಲ್ಲ ನಿನಗೆ ಏನು ಕಾರ್ ಅದಾವ ಬೇಕಾದ ಮನ್ಯಾಗ ಬಿಡಪ್ಪ ಏನು ನಡ್ಕೊತ ಹೋಗ್ಬೇಕು ಅನ್ನಂಗಿಲ್ಲ ಏನಿಲ್ಲ ಡ್ರೈವರ್ ಅದ ಅದಾರ ಹೋಗಿ ಬಾ ಯಾರು ಬೇಡ ಅಂತಾರೆ ನಿನಗೆ ಏನು ನೀವು ಬರಕ್ಕ ಬೇಕಪ್ಪ ಅರಿ ನಿಮ್ಗೆ ಅಂದ್ರೆ ಹೇಳ್ಬೇಕಿತ್ತ ಏನು ರೀ ನನಗೂ ಮಕ್ಕ ಅಕ್ಕ ಅನ್ಸಾಕತ್ತೈತೆ ರೀ ಅದಕ್ಕೆ ಯಾಕಂದ್ರೆ ಏನೂ ಒಟ್ಟು ಗೊತ್ತಿಲ್ಲ ಆ ಶಿವ ಪರಮಾತ್ಮ ಬಾಲ್ ಶಿವ ಆಗಿ ನನ್ನ ಕನಸನೇ ಅದಕ್ಕೆ ನನಗೆ ಯಾಕೋ ಏನೋ ಗೊತ್ತಿಲ್ಲ ಆಕೇತೇನೋ ಅನ್ಸ್ತೈತಿ ದವಾಖಾನಿಗೆ ಹೋಗ್ಬರ್ಬೇಕಂತ ಮಾಡೇನಿ ಇಷ್ಟು ವಯಸ್ಸಾದ್ಮೇಲೂ ಯಾಕಾಗಂಗಿಲ್ಲ ರೀ ಯಾಕಲ್ಲ ಹೋಗಿ ಬಾ ನಾಳೆ ದವಾಖಾನಿಗೆ ದವಾಖಾನೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಾ ಹೋಗಿ ಬಂದ್ಮೇಲೆ ದವಾಖಾನಿಗ್ ಬಾ ನಾಳೆ ಅದೆಲ್ಲ ಗೊತ್ತಿಲ್ಲ ನೀವು ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬರಕಬೇಕ ನಿಮ್ಗೆ ನನ್ನ ಪ್ರೀತಿ ಇದ್ರೆ ಬರ್ತೀರಿ ಇಲ್ಲಾಂದ್ರ ಇಂಥದ್ದೊಂದು ಮಾತನ್ನು ಕಟ್ಟಕ್ತಳ